नमस्कार वीक्षक नोड़ता HCN News के स्वागत नान गजानन। कर्नाटक विधानसभा चुनाव की हुक्केरी मतक्षेत्र स्वतंत्र अभ्यर्थिया चुनाव स्पर्धे संकेश्वर करेद पत्रिका सुद्दिगोष्ठी मंजुनाथ गड्डेनवरी हुक्केरी मतदार क्षेत्र इन्नू साकष्टु अभिवृद्धियागबेकिदे प्रवासोद्यम शैक्षणिक मत्तु इन्नू अनेक क्षेत्र अभिवृद्धियागबेकागिदे इवरु महापूर बंदाग नेरे संत्रस्तरिगे सहाय मत्तु कोरोना कालदल्ली युवकरिगे उद्योगवकाश नीडलु प्रामाणिक सेवे माडुत्ता बंदिद्देने समाज सेवेयन्नु गुरुतिसि ಜನಸಾಮಾನ್ಯರ ಬಗ್ಗೆ ಕಾಳಜಿ ವಹಿಸುವ ಅಭ್ಯರ್ಥಿಯಾಗಿ ನನ್ನ ಕಡೆ ಜನರು ನೋಡುತ್ತಾರೆ ಈ ಎಲ್ಲ ವಿಚಾರದಿಂದ ನಾನು ಈ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ತೀರ್ಮಾನ ಮಾಡಿದ್ದೇನೆ ಜನರ ಒತ್ತಾಯದಿಂದ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಚುನಾವಣಾ ಅಖಾಡಕ್ಕೆ ಇಳಿಯುತ್ತಾ ಇದ್ದೇನೆ ಮತ್ತು ನನ್ನ ಗೆಲುವು ಕೂಡ ಖಚಿತ ಎಂದು ಹೇಳಿದರು ಸಮಸ್ತ ಹುಕ್ಕೇರಿ ಹಾಗೂ ಶಂಕೇಶ್ವರ ಕ್ಷೇತ್ರ ಜನತೆಗೆ ಸಮಸ್ತ ಹುಕ್ಕೇರಿ ಕ್ಷೇತ್ರದ ಜನತೆಗೆ ನಮಸ್ಕಾರಗಳು ನಾನು ಪ್ರಾಪರ್ ಶಂಕೇಶ್ವರದಿಂದ ಮಂಜುನಾಥ್ ಗಡ್ಡನವರ ಅಂತ ಬರುವ 2023 ವಿಧಾನಸಭಾ ಚುನಾವಣೆ ಇದೆ ಇದರಲ್ಲಿ ಸ್ಪರ್ಧಿಸುವ ಬಗ್ಗೆ ಕುರಿತು ಇವತ್ತು ಪ್ರೆಸ್ ಮೀಟ್ ಆಗಿ ಕರೆದಿದ್ದೇನೆ ಸೋ ಎಲ್ಲ ಆತ್ಮೀಯ ಪತ್ರಕರ್ತರಿಗೆ ಸ್ವಾಗತ ಹುಕ್ಕೇರಿ ಕ್ಷೇತ್ರ ಇದೊಂದು ಬಹಳ ದೊಡ್ಡ ಕ್ಷೇತ್ರ ಇದ್ರೆ ಗಡಿ ಭಾಗದಾಗ ಎಲ್ಲಕ್ಕಿಂತ ಬೆಸ್ಟ್ ಕ್ಷೇತ್ರನೂ ಐತಿ ಇಲ್ಲಿ ಬಹಳಷ್ಟು ಹಲವಾರು ಸಮಸ್ಯೆಗಳು ಇನ್ನೂ ಅದರ ಅದಾವ ಅದನ್ನೆಲ್ಲ ಸರಿಪಡಿಸೋದು ಬಹಳ ಇಂಪಾರ್ಟೆಂಟ್ ಐತಿ ಯುವಕರು ನಿರುದ್ಯೋಗ ಸಮಸ್ಯೆನ ಬಹಳ ಎದುರಿಸುತ್ತಿದ್ದಾರೆ ಇವರ ಸಲುವಾಗಿ ಹತ್ತು ಹಲವಾರು ಯೋಜನೆಗಳು ಬರಬೇಕಾಗಿತಿ ಅದಲ್ಲ ಶಂಕೇಶ್ವರ ಒಂದು ಇಂಥ ಸ್ಪಾಟ್ ಐತಿ ಇದನ್ನು ಟೂರಿಸಮ್ ಒತ್ತು ಕೊಟ್ಟಿವಿ ಅಂದ್ರೆ ಮೂರು ಸ್ಟೇಟದ ಜನ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಪುರಾತನ ಇತಿಹಾಸಗಳು ಕೂಡ ಇಲ್ಲಿದ್ದಾವೆ ನಾವು ಅದರ ಬಗ್ಗೆನೂ ಏನಾದರೂ ಸೃಷ್ಟಿ ಮಾಡಿ ಅದನ್ನು ಮುಂದೆ ತೊಗೊಂಡ್ಬರ್ಬೋದು ಅದರ ಜೊತೆಗೆ ತುಂಬ ಇಲ್ಲಿ ಆರೋಗ್ಯದ ದೃಷ್ಟಿಕೋನದಾಗ ನೋಡಿದರೆ ಇನ್ನೂ ಹಾಸ್ಪಿಟಲ್ ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕು ಜನರಿಗೆ ವಿದ್ಯಾಭ್ಯಾಸ ಏನು ಈ ಲೆವೆಲ್ನಾಗೂ ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕು ಎನ್ವೈರ್ಮೆಂಟ್ ನೋಡಿದರೆ ತುಂಬ ಜಾಗ ಇದ್ರೂ ನಾವು ಯಾವುದೇ ಟ್ರೀ ಪ್ಲಾಂಟೇಷನ್ ಕೂಡ ಒಂದು ಸಿಂಗಲ್ ವರ್ಕ್ ಕೂಡ ಆಗಿಲ್ಲ ಇಲ್ಲಿ ಅದರ ಮೇಲೂ ಕೂಡ ಪಾಲಿಟಿಕ್ಸ್ ಆಗಿದೆ ಹೀಗೆ ಪ್ರತಿ ಜನ ಇದರ ಹೊರೆ ಆಗ್ತಾಯಿದೆ ಇಲ್ಲಿಂದ ನೀವು ವಿಚಾರ ಮಾಡಿದ್ರೆ ನೀರಿನ ಪಾಳೆ ಹಿಡ್ಕೋರಿ ಮನಿ ಪಾಳೆ ಹಿಡ್ಕೋರಿ ಇದ್ರ ಬಗ್ಗೆನೂ ನೀವು ವಿಚಾರ ಮಾಡಿದ್ರೆ ಗಮನಕ್ಕೆ ತೊಗೊಂಬಂದ್ರೆ ಯಾರಿಗೂ ಗಮನಕ್ಕೆ ತೊಗೊಂಬರಾಮಿಲ್ಲದೆ ಇವ್ರು ಏನು ಬೇಕಾದ ರೇಟ್ ಏರಿಸಿ ಜನರಿಗೆ ಎತ್ತರು ಕೂಡ ಭಾರ ಹಾಕಿದ್ರು ಇದರಿಂದ ಯಾವ ಕ್ಷೇತ್ರದ ಜನರ ಮೇಲೆ ಏನೆಲ್ಲ ಇಫೆಕ್ಟ್ ಆಗ್ತಾ ಇದೆ ಇದನ್ನೆಲ್ಲ ನಾವು ನೋಡಿದಾಗ ಎಲ್ಲರಿಗೂ ಅನುಕೂಲ ಮಾಡಿ ಕೊಟ್ಟರೂ ಒಂದು ಬರೀ ರಾಜಕೀಯಕ್ಕೋಸ್ಕರ ಬಂದು ನಾವು ಮಾತಾಡಿ ಹೋಗ್ತೀವಿ ಅನ್ನೋದ ರಾಜಕಾರಣ ಆಗಿದೆ ಹೊರತು ಶಂಕೇಶ್ವರ್ ಯಾವ ಲೆವೆಲ್ನಾಗ ಒಂದು ಅಭಿವೃದ್ಧಿ ಆಗಬೇಕಾಗಿತ್ತು ಆ ಲೆವೆಲ್ದಲ್ಲಿ ಅಭಿವೃದ್ಧಿ ಆಗಿಲ್ಲ ಈ ಅಭಿವೃದ್ಧಿ ಎಲ್ಲ ಆಗಬೇಕಾದ್ರೆ ಒಂದು ಹೊಸ ದೃಷ್ಟಿಕೋನ ಬೇಕು ಹೊಸ ಪ್ರಾಜೆಕ್ಟ್ ಬೇಕು ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡುವ ಒಬ್ಬ ಕಾಯಕ ಯೋಗಿ ಬೇಕು ಆ ದೃಷ್ಟಿಕೋನದಲ್ಲಿ ನಾನು ಇವತ್ತು ಬಂದಿದ್ದೇನೆ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಾನು ನಿಲ್ಲುವ ನಿಟ್ಟಿನಲ್ಲಿ ಬಂದಿದ್ದೇನೆ ಬಹಳಷ್ಟು ಪಕ್ಷಗಳು ಕರೆದರೂ ಇನ್ನೂ ಕರೀತಿದ್ದಾರೆ ನಾನು ವಿಚಾರ ಮಾಡ್ತೀನಿ ಆಮೇಲೆ ನಿಮಗೆ ನಾನು ಹೇಳ್ತೀನಿ ಅನ್ನೋ ಮಟ್ಟಿಗೆ ನಾನು ಹೇಳಿದ್ದೇನೆ ಅವ್ರಿಗೆ ಸೊ ಜನರ ಏನು ಒಂದು ಬೇಡಿಕೆ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಯಾಕಂದರೆ ಜನರು ಮೋಸ್ಟ್ಲಿ ಅವರು ಕಾರ್ಯ ನೋಡಿರ್ಬೋದು ನಂದು ಅಥವಾ ಅವ್ರಿಗೆ ಏನಾದರೂ ಒಂದು ಕಡೆ ಎಲ್ಲೋ ಅನುಕೂಲ ಆಗಿರ್ಬೋದು ಹೀಗೆ ಬಹಳಷ್ಟು ಲೀಡರ್ಸ್ ಕೂಡ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ನೀವು ಹುಕ್ಕೇರಿ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡು ನಾನು ನಿಮ್ಮ ಜೊತೆ ಇದ್ದೇವೆ ಅಂತ ನಮ್ಮ ಸಮಾಜದವರು ಹುಕ್ಕೇರಿ ಕ್ಷೇತ್ರದ ಗಮನದಲ್ಲಿ ಇಟ್ಟುಕೊಂಡು ನಾವು ಹಿಡಕಲ್ ಡ್ಯಾಮ್ ಏನು ಅಲ್ಲಿ ನದಿ ಜೋಡಣೆ ಇದೆ ಅಲ್ಲಿ ನದಿ ಏನಿದೆ ಅಲ್ಲಿಂದ ಹಿಡ್ಕೊಂಡು ನಾನು ಹೇಳ್ತೀನಿ ನಮ್ಮ ಹಿರಣ್ಯಕೇಶಿ ನದಿ ಏನೇನಿವೆ ಇವೆಲ್ಲ ಇದಾವೆಲ್ಲ ಈ ನದಿಗಳಿಗೆ ಯಾವುದಾದ್ರೂ ಒಂದು ಹೊಸ ಆಕಾರ ಕೊಡ್ಬೋದು ಇಲ್ಲಿ ತುಂಬ ನಾವು ಒಳ್ಳೆ ಒಳ್ಳೆ ರೀತಿಯಾಗಿ ಅಭಿವೃದ್ಧಿಪಡಿಸ್ಬೋದು ಗಡಿನಾಡಿನಲ್ಲಿ ತುಂಬ ಇದೆ ಟೂರಿಸಮ್ ಡಿಪಾರ್ಟ್ಮೆಂಟ್ನ ನಾವು ಇದು ಮಾಡಿದರೆ ಇಲ್ಲಿ ಎಷ್ಟೋ ಹೋಟೆಲ್ಸ್ ಅದು ಇದೆ ಎಲ್ಲ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕೂಡ ಇದೆ ಗೌರ್ಮೆಂಟದವರೇ ಇದು ಮಾಡಿದ್ದಾರೆ ಬಟ್ ಯಾವ ಲೆವೆಲ್ದಲ್ಲಿ ನಾವು ಇನ್ನೂ ಜನರಿಗೆ ಕೊಡ್ಬೋದು ಯಾವ ಜನರಿಗೆ ನಾವು ನೀಡ ಅಂದರೆ ಅವ್ರು ನೀಡ್ ಬೇಸಿಸ್ ವರ್ಕ್ ಮಾಡ್ಬೋದು ಇಲ್ಲಿ ಉದ್ಯೋಗ ಹೇಗೆ ಸೃಷ್ಟಿಸಿ ಮಾಡ್ಬೋದು ಕೆಲವು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಆ ಪ್ರಾಜೆಕ್ಟ್ದಲ್ಲಿ ಎಲ್ಲ ಇದೆ ಬಟ್ ದಟ್ ಕಮ್ಸ್ ಅಂಡರ್ ಕಾಪಿರೈಟ್ಸ್ ಯಾಕಂದರೆ ನಾನು ಹೇಳೋದು ಅದನ್ನು ಮತ್ತೆ ಯಾರಾದರೂ ಕಳುವು ಮಾಡಿ ಅದನ್ನು ಮಾಡೋಕ್ಕೆ ನಾವು ಟ್ರೈ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಇಟ್ ಅದೆಲ್ಲ ಕೂಡ ಕಾಪಿರೈಟ್ಸ್ ಅಂಡರ್ ಬರ್ತಾಯಿದೆ
ಸೊ ಅದಕ್ಕೋಸ್ಕರ ಅದನ್ನು ಯಾವ ಲೆವೆಲಿದೆ ಪ್ರೊಜೆಕ್ಟ್ ಮಾತ್ರ ರೆಡಿ ಆಗ್ತಾ ಇದೆ. ಬರುವ 2 ವರ್ಷದಲ್ಲಿ ನಾನು ಇಲೆಕ್ಷನ್ ಗೆಲ್ಲಿ ಬಿಡಲಿ, ನಾಮಿನೇಷನ್ ಮಾಡಲಿ ಬಿಡಲಿ, ಬಟ್ ಆ ಪ್ರೊಜೆಕ್ಟ್ ಹಿಂದೆ ನಾನು ವರ್ಕ್ ಮಾಡೋನಿದ್ದೇನೆ. ಯಾಕಂದರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗುವ ನನ್ನೊಂದು ಆಸೆ ಇದೆ. ಉದ್ಯೋಗ ಸೃಷ್ಟಿ ಮಾಡುವನೇ ಒಂದು ಇದು ನೆಟ್ಟಿನಲ್ಲಿ ಇಟ್ಕೊಂಡು 100% ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ. ಯಾಕಂದರೆ ಯುವಕರನ್ನು ನಾನು ನೋಡಿದರೆ ನಮಗೆ ಕೂಡ ಅಯ್ಯೋ ಅನಿಸುತ್ತೆ. ನಮ್ಮ ಇಲ್ಲಿ ನೋಡಿ, ಹುಕ್ಕೇರಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವಕಾಶಗಳು ಇದ್ದರೂ ಕೂಡ ನಮಗಿಲ್ಲಿ ಒಂದು ಉದ್ಯೋಗ ಸಿಗಲಿಲ್ಲ. ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ನಾವೆಲ್ಲ ಟ್ರೈ ಮಾಡಿ ಯಾವುದೋ ಒಂದು ಉದ್ಯೋಗ ಹುಡುಕಿ ಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಹೋದ್ವಿ. ಬಟ್ ನಾವು ಇನ್ನೂ 10 ವರ್ಷ ಹಿಂದೆ ಹೋದರೆ ಇನ್ನೂ ಸುಂದರವಾಗಿತ್ತು ನಮ್ಮ ಶಂಕೇಶ್ವರ. ಅದನ್ನು ಡೆವಲಪ್ಮೆಂಟ್ ಹೆಸರಲ್ಲಿ ಏನೆಲ್ಲ ಅಂದರೆ ಪಾಳಾಗ್ತಾ ಇದೆ, ಅಥವಾ ಎಜುಕೇಷನ್ ಸಿಸ್ಟಮ್ದಲ್ಲಿ ಯುವಕರಿಗೆ ಯಾವುದೂ ಪರ್ಫೆಕ್ಟಾಗಿ ಗೈಡ್ ಆಗ್ತಾ ಇಲ್ಲ. ಎಷ್ಟು ಜನ IAS KAS ಆಗ್ಬೋದಾಗಿತ್ತು ಅದನ್ನು ಗೈಡ್ ಕೊಟ್ರ, ಎಷ್ಟು ಜನ ಗೌರ್ಮೆಂಟ್ ಆಫೀಸರ್ ಆಗ್ಬೋದಾಗಿತ್ತು ಅದನ್ನು ಗೈಡ್ ಕೊಟ್ರ, ಯಾವುದೂ ಇಲ್ಲ. ಕೆಲವು ಜನ ಅಷ್ಟೇ ಇಲ್ಲಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿ ಇಲ್ಲಿಂದ ಬೇರೆ ಕಡೆ ಜನ ಹೋಗಿ ಅದನ್ನು ಅಫೋರ್ಡ್ ಮಾಡೋಕ್ಕೆ ಅವರ ಕಡೆ ಆಗ್ತಿಲ್ಲ. ಬಟ್ ಅದನ್ನೆಲ್ಲ ನಾವು ಇಲ್ಲಿ ತರಿಸಿ ಯುವಕರಿಗೆ 100% ಆಗಿ ಜಾಬ್ ಕೊಡುವ ಒಂದು ನಿಟ್ಟಿನ ಪ್ರಾಜೆಕ್ಟ್ ನನ್ನ ಹತ್ರ ಇದೆ. ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ನಂದು ಒಂದು ಧ್ಯೇಯ ಇದೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ SAN News.